ಮಂಗಳವಾರದ ದಿನದಂದು ನೀವು ಈ ಕೆಲಸಗಳನ್ನು ಮಾಡುವುದರಿಂದ ಜೀವನದಲ್ಲಿ ಮಹತ್ತರ ಬದಲಾವಣೆಗಳನ್ನು ಕಂಡುಕೊಳ್ಳುತ್ತೀರಿ ಹಾಗೂ ಹಣದ ಲಾಭವನ್ನು ಪಡೆಯುತ್ತೀರಿ ಮಂಗಳವಾರ ಯಾವ ಕೆಲಸ ಮಾಡಿದರೆ ಏನು ಪ್ರಯೋಜನ ಮಂಗಳವಾರ ಮರೆಯದೆ ನೀವು ಈ ಕೆಲಸಗಳನ್ನು ಮಾಡಿ ಸನಾತನ ಧರ್ಮದಲ್ಲಿ ಮಂಗಳವಾರವನ್ನು ಭಗವಾನ್ ರಾಮನ ಮಹಾನ್ ಭಕ್ತನಾದ ಆಂಜನೇಯ ಸ್ವಾಮಿಗೆ ಸಮರ್ಪಿಸಲಾಗಿದೆ ಮತ್ತು ಈ ದಿನ ಅವನನ್ನು ವಿಧಿ ವಿಧಾನಗಳ ಮೂಲಕ ಪೂಜಿಸಲಾಗುತ್ತದೆ ತನ್ನ ಭಕ್ತನಿಂದ ಸಂತುಷ್ಟನಾದ ಹನುಮಂತನು ಆತನ ಜೀವನದ ಎಲ್ಲಾ ತೊಂದರೆಗಳನ್ನು ಕ್ಷಣ ಮಾತ್ರದಲ್ಲಿ ನಿವಾರಿಸುತ್ತಾನೆ ಆದ್ದರಿಂದ ಅವನನ್ನು ಸಂಕಟಮೋಚನ ಎಂದು ಕರೆಯುತ್ತಾರೆ ಒಬ್ಬ ವ್ಯಕ್ತಿಯು ಪದೇ ಪದೇ ಜೀವನದಲ್ಲಿ ವೈಫಲ್ಯ ಮತ್ತು ಹಣದ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಆತನನ್ನು ಮೆಚ್ಚಿಸಲು ಅವರು ಮಂಗಳವಾರ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು ಅಲ್ಲದೆ ಈ ದಿನದಂದು ಮಾಡುವ ಕೆಲವೊಂದು ಕೆಲಸಗಳು ನಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆಯನ್ನು ತರಬಹುದು ಮಂಗಳವಾರದ ದಿನದಂದು ನಾವು ಯಾವ ಕೆಲಸಗಳನ್ನು ಮಾಡಬೇಕು ಯಾರಾದರೂ ಸಾಲದ ಸುಳಿಯಲ್ಲಿ ಮುಳುಗಿ ಎಷ್ಟೋ ಪ್ರಯತ್ನಪಟ್ಟರೂ ಅದರಿಂದ ಮುಕ್ತಿ ಸಿಗದೇ ಇದ್ದರೆ ಶ್ರಮದ ಜೊತೆಗೆ ಒಂದಷ್ಟು ಕೆಲಸಗಳನ್ನು ಮಾಡುವುದು ಉತ್ತಮ ಶಾಸ್ತ್ರದ ಪ್ರಕಾರ ಮಂಗಳವಾರದ ದಿನದಂದು ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅವನ ಮುಂದೆ ಮಲ್ಲಿಗೆ ಎಣ್ಣೆಯ ದೀಪವನ್ನು ಹಚ್ಚಿ ನಂತರ ಅಲ್ಲಿ ಕುಳಿತು ಹನುಮಾನ್ ಚಾಲೀಸವನ್ನು ಪಠಿಸಬೇಕು ಇದರೊಂದಿಗೆ ಹನುಮಾಷ್ಟಕವನ್ನು ಪಠಿಸುವುದರಿಂದ ಇನ್ನಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಹೀಗೆ ಮಾಡುವುದರಿಂದ ಹನುಮಂತನು ತನ್ನ ಭಕ್ತನಿಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಾನೆ ಮತ್ತು ಅವನ ದಾರಿಯಲ್ಲಿ ಬರುವ ಎಲ್ಲಾ ತೊಂದರೆಗಳನ್ನು ನಿವಾರಿಸುತ್ತಾನೆ ಎಂದು ನಂಬಲಾಗಿದೆ ಮರಣಭಾರದಿಂದ ಮುಕ್ತಿ ಪಡೆಯಲು ಮಂಗಳವಾರದಂದು ಹನುಮಂತನನ್ನು ಪೂಜಿಸಿ ಮತ್ತು ಓಂ ಹನುಮತೆ ನಮಗ ಎಂಬ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಜಪಿಸಿ ಇದರೊಂದಿಗೆ ಮಂಗಳವಾರದಂದು ಉಪವಾಸ ಮಾಡುವುದರಿಂದ ಭಕ್ತನಿಗೆ ಹನುಮಂತನ ವಿಶೇಷ ಆಶೀರ್ವಾದ ದೊರೆಯುತ್ತದೆ ಇದಲ್ಲದೆ ವರ್ಣಭಾರದಿಂದ ಮುಕ್ತಿ ಪಡೆಯಲು ತೆಂಗಿನಕಾಯಿ ತುಂಬಾ ಪ್ರಯೋಜನಕಾರಿ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಮಂಗಳವಾರದಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದನ್ನು ನಿಮ್ಮ ತಲೆಯ ಮೇಲೆ ಏಳು ಬಾರಿ ಪ್ರದಕ್ಷಿಣೆ ಆಕಾರದಲ್ಲಿ ತಿರುಗಿಸಿ ನಂತರ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಟ್ಟು ಬನ್ನಿ ಇದರಿಂದ ನೀವು ಸಾಲದಿಂದ ಮುಕ್ತರಾಗುತ್ತೀರಿ ಮತ್ತು ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸುವವರಿಗೆ ಮತ್ತು ಅಪೇಕ್ಷಿತ ಉದ್ಯೋಗಕ್ಕಾಗಿ ಹುಡುಕುತ್ತಿರುವವರಿಗೆ ಮಂಗಳವಾರ ತೆಗೆದುಕೊಂಡ ಪರಿಹಾರವು ತುಂಬಾ ಫಲಪ್ರದವಾಗಿರುತ್ತದೆ ಅಂತಹವರು ಮಂಗಳವಾರ ಹನುಮಂತನಿಗೆ ಅನ್ನ ಮತ್ತು ಮೊಸರನ್ನು ಅರ್ಪಿಸಬೇಕು ಇದಾದ ನಂತರ ಉಳಿದ ಭೋಗವನ್ನು ತಾವೇ ಸೇವಿಸಬೇಕು ಇದನ್ನು ಮಾಡುವುದರಿಂದ ನಿಮ್ಮ ಎಲ್ಲಾ ಆಸೆಗಳು ಈಡೇರುತ್ತವೆ ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅವನ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಮತ್ತು ಆ ದೀಪದಲ್ಲಿ ಸ್ವಲ್ಪ ಕಪ್ಪು ಉದ್ದಿನ ಕಾಳುಗಳನ್ನು ಹಾಕಿ ಮಂಗಳವಾರದ ಈ ಪರಿಹಾರವು ನಿಮ್ಮ ಎಲ್ಲಾ ಕೆಟ್ಟ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಎನ್ನುವ ನಂಬಿಕೆಯಿದೆ ಒಬ್ಬ ವ್ಯಕ್ತಿಯು ಶನಿ ದೋಷದಿಂದ ಬಳಲುತ್ತಿದ್ದರೆ ಮಂಗಳವಾರ ಈ ವಿಶೇಷ ಪರಿಹಾರವನ್ನು ತೆಗೆದುಕೊಳ್ಳಬೇಕು ಈ ದಿನ ಕಪ್ಪು ಉದ್ದು ಒಂದು ನಾಣ್ಯ ಮತ್ತು ಕಲ್ಲಿದ್ದಲು ತೆಗೆದುಕೊಂಡು ಅದನ್ನು ಒಂದು ಬಟ್ಟೆಯಲ್ಲಿ ಗಟ್ಟಿಗಂಟನ್ನು ಸಿದ್ಧಗೊಳಿಸಿ ನಂತರ ಈ ಬಂಡಲ್ ಅನ್ನು ನಿಮ್ಮ ತಲೆಯ ಸುತ್ತಲೂ ಪ್ರದಕ್ಷಿಣೆ ಆಕಾರದಲ್ಲಿ ತಿರುಗಿಸಿ ಮತ್ತು ಹರಿಯುವ ನೀರಿನಲ್ಲಿ ಹರಿಯಲು ಬಿಡಿ ದುಃಖದಿಂದ ಪರಿಹಾರ ಪಡೆಯಲು ಮಂಗಳವಾರದಂದು ಹನ್ನೊಂದು ಅರಳಿ ಎಲೆಗಳನ್ನು ತೆಗೆದುಕೊಂಡು ನೀರಿನಿಂದ ಸ್ವಚ್ಛಗೊಳಿಸಿ ಇದಾದ ನಂತರ ಶ್ರೀರಾಮನ ನಾಮವನ್ನು ಶ್ರೀಗಂಧ ಮತ್ತು ಕುಂಕುಮದಿಂದ ಎಲೆಯ ಮೇಲೆ ಬರೆಯಿರಿ ಇದರ ನಂತರ ಈ ಎಲೆಗಳ ಹಾರವನ್ನು ಮಾಡಿ ಆಂಜನೇಯ ಸ್ವಾಮಿಗೆ ಧರಿಸಲು ನೀಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು